ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಯಾರ್ಯಾರೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಇವತ್ತು ನಾವು ನಲ್ಲಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಪೂರ್ತಿ ಸೈಜ್ ನಲ್ಲಿಕಾಯಿ ಅಂದರೆ ಮೀಡಿಯಮ್ ಸೈಜ್ ನಲ್ಲಿಕಾಯಿನ ಈ ಥರ ಕಟ್ ಮಾಡಿ ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಚಿಕ್ಕದಾಗಿ ಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು ಇಲ್ಲ ಈ ಥರ ಉದ್ದದ್ದಾಗ ಬೇಕಾದ್ರೆ ಮಾಡ್ಕೋಬೋದು ನಾನಿಲ್ಲಿ ಮಾಡ್ತಾ ಇರೋದು ಅಂದರೆ ನಲ್ಲಿಕಾಯಿ ನಾನು ತೊಗೊಂಡಿರೋದು ಐದರಿಂದ ಆರು ಹಾಗಾಗಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಒಂದೇ ಸರ್ತಿ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀರಿ ಅಂದರೆ ಕ್ವಾಂಟಿ ಎಲ್ಲ ಪದಾರ್ಥದ ಕ್ವಾಂಟಿಟಿನೂ ಜಾಸ್ತಿ ಮಾಡಿ ಆವಾಗ ನಲ್ಲಿಕಾಯಿನ ಒಂದು ಎರಡರಿಂದ ಮೂರು ದಿನ ಉಪ್ಪು ಹಾಕಿ ನೆನೆಯೋದಕ್ಕೆ ಬಿಡಬೇಕು ನಾನಿಲ್ಲಿ ಒಂದೇ ದಿನಕ್ಕೆ ಎಲ್ಲನೂ ಇದ್ದೀನಿ ಸೊ ಉಪ್ಪು ಜೊತೆಗೆ ಇಲ್ಲಿ ಪೌಡ್ರ್ ಕಾಣ್ತಿದ್ದೆಲ್ಲ ಇದನ್ನು ನಾನು ಜೀರಿಗೆ ಮೆಂತ್ಯೆ ಮತ್ತು ಸಾಸಿವೆನ ಪುಡಿ ಮಾಡಿ ಇಟ್ಕೊಂಡಿರೋದು ಹಾಗೆಯೇ ಖಾರದ ಪುಡಿ ಇದಿಷ್ಟು ಒಟ್ಟಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೂ ನಾನು ಇಲ್ಲಿ ಹುರಿದಿಲ್ಲ ಅಥವಾ ಏನು ಮಾಡಿಲ್ಲ ಜಸ್ಟ್ ಹಾಗೆಯೇ ಹಸಿದನ್ನೇ ಪುಡಿ ಮಾಡಿ ಹಾಕಿರೋಂಥದ್ದು ನಂತರದಲ್ಲಿ ಇದಕ್ಕೆ ನಾನು ನಿಂಬೆ ಹಣ್ಣನ್ನು ಇದ್ದೀನಿ ಏನು ಇದು ಆಲ್ರೆಡಿ ಹುಳಿ ಇರುತ್ತೆ ಅಲ್ವಾ ಅಂದರೆ ಹೌದು ಆದರೆ ನಲ್ಲಿಕಾಯಿ ಅಷ್ಟು ರಸ ಅಂತ ಬಿಡೋದಿಲ್ಲ ಹಾಗಾಗಿ ನಾನಿಲ್ಲಿ ಜಸ್ಟ್ ಒಂದೇ ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ನಂಗೆ ಜಾಸ್ತಿ ರಸ ಬೇಡ ಅಂತ ನಿಮಗೆ ಜಾಸ್ತಿ ರಸ ಬೇಕು ಅನ್ನೋರು ಇಲ್ಲಿ ನೀವು ಎರಡು ಅಥವಾ ಮೂರು ನಿಂಬೆಹಣ್ಣ ತೊಗೋಬೋದು ಜಾಸ್ತಿ ನಿಂಬೆಹಣ್ಣು ಹಾಕ್ತೀವಿ ಅಂದರೆ ಸ್ವಲ್ಪ ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲನೂ ಹಾಕೋಬಹುದು ನಾನು ಒಂದೇ ಒಂದು ಹಾಕಿರೋದ್ರಿಂದ ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿಲ್ಲ ಹಾಗೇ ಮಾಡಿದ್ದೀನಿ ಈಗ ಇದನ್ನು ನಿಂಬೆಹಣ್ಣು ಹಾಕಿದ ಮೇಲೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆಹಣ್ಣು ಎಲ್ಲ ಕಡೆಯೂ ಸ್ಪ್ರೆಡ್ ಆಗಲಿ ಅಂತ ಅದಾದ ಮೇಲಿಂದ ಇಂಗು ಮತ್ತು ಅರಶಿನ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ ಹಿಂಗೊಂದು ಅರ್ಧ ಸ್ಪೂನ್ ಅಷ್ಟಾರ ತುಂಬ ರುಚಿ ಇರುತ್ತೆ ಹಿಂಗೆ ಹಾಕ್ಕೊಳ್ಳೋದ್ರಿಂದ ಸೊ ಇಂಗು ಮತ್ತು ಅರಶಿನ ಪುಡಿ ಈಗ ಇದಿಷ್ಟು ಹಾಕಿದ ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ದಿಢೀರಂತ ಆಗುವಂತಹ ನಲ್ಲಿಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ನಾನಿಲ್ಲಿ ಹೇಳ ಮೊದಲೇ ಹಾಗೆ ಸಣ್ಣ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಎಲ್ಲಾನು ಒಂದೇ ದಿನದಲ್ಲಿ ಹಾಕಿದ್ದೀನಿ ನೀವೇನಾದರೂ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತೀನಿ ಅಂದರೆ ನಲ್ಲಿಕಾಯಿನ ಎರಡರಿಂದ ಮೂರು ದಿನ ನೆನೆಸಿಟ್ಟು ಮಾಡ್ಬೋದು ತುಂಬಾ ರುಚಿಯಾಗಿದೆ ನೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ ಅಂತ ಅಂದಿದ್ದು ಏನಕ್ಕೆ ಅಂದರೆ ನನಗೆ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇಷ್ಟೇ ಕ್ವಾಂಟಿಟಿಲಿ ಮಾಡಿದ್ದೀನಿ ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿದೆ ನೀವೆಲ್ಲರೂ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಿಗೆ ಈ ರೆಸಿಪಿ ಇಷ್ಟ ಆಗಬಹುದು ಅನಿಸುತ್ತೋ ಅವ್ರಿಗೆ ಇದನ್ನು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಆಲ್